ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಇವತ್ತಿನ ವ್ಲಾಗಲ್ಲಿ ನಿಮ್ಮೆಲ್ಲರಿಗೋಸ್ಕರ ಒಂದು ಕ್ವಿಕ್ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ನಾನು ತೋರಿಸ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆಯಲ್ಲಿ ಈ ಮೇಕಪ್ ಲುಕ್ ಆ್ಯಂಡ್ ಈ ಹೇರ್ ಸ್ಟೈಲ್ನ ಕೂಡ ತೋರಿಸ್ತಾ ಇದ್ದೀನಿ. ಏನಿದು ಸ್ವಾತಿ, ನಿನ್ನೆ ಥರನೇ ಮೇಕಪ್ ಹೇರ್ ಸ್ಟೈಲ್ ಮಾಡ್ಕೊಂಡು ಕೂತಿದ್ದೀರಾ, ಸೇಮ್ ಇಯರಿಂಗ್ಸ್ ಎಲ್ಲನೂ ಅಂತ ಕೇಳ್ಬೋದು. ನಿನ್ನೆ ವೀಡಿಯೋದಲ್ಲಿ ತುಂಬ ಜನ ಕೇಳ್ತಾ ಇದ್ರಿ ಆ ಹೇರ್ ಸ್ಟೈಲು ಮತ್ತು ಮೇಕಪ್ನ ತೋರಿಸಿ ತೋರಿಸಿ ಅಂತ ಕಮೆಂಟ್ ಬಾಕ್ಸಲ್ಲಿ, ಹಾಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಎಷ್ಟೊಂದು ಜನ ಕೇಳಿದ್ದೀರಾ. ಹಾಗಾಗಿ ಇವತ್ತು ಮತ್ತೆ ಇದೇ ಮೇಕಪ್ ಹೇರ್ ಸ್ಟೈಲ್ನ ರೀಕ್ರಿಯೇಟ್ ಮಾಡಿ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿ ಫೌಂಡೇಶನ್ ಇಲ್ಲ, ಕಾಂಪ್ಯಾಕ್ಟ್ ಇಲ್ಲ, ಏನೂ ಇಲ್ಲದೆ, ಬ್ರಷ್ ಸ್ಪಾಂಜ್ ಏನೂ ಇಲ್ಲದೆ ಕ್ವಿಕ್ಕಾಗಿ ಹೇಗೆ 5 ಮಿನಿಟ್ಸಲ್ಲಿ ಮೇಕಪ್ ಮತ್ತು ಹೇರ್ ಸ್ಟೈಲ್ನ ಮಾಡ್ಕೊಬೋದು ಅಂತ ತೋರಿಸ್ತೀನಿ ವಿಡಿಯೋದಲ್ಲಿ. ಅದಕ್ಕೂ ಮುಂಚೆ ಫಸ್ಟು ಹೋಗಿ ಬ್ರೇಕ್ಫಾಸ್ಟ್ ರೆಸಿಪಿನ ನೋಡ್ಕೊಂಡು ಬನ್ನಿ, ಆಮೇಲೆ ಮೇಕಪ್ ಹೇರ್ ಸ್ಟೈಲ್ನ ತೋರಿಸ್ತೀನಿ, ಓಕೆನಾ? ಓಕೆ, ಈಗ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಬೌಲ್ಗೆ 1.5 ಕಪ್ ಅಷ್ಟು ಗೋಧಿ ಹಿಟ್ಟನ್ನ ಹಾಕೋಬೇಕು. ಒಂದೂವರೆ ಕಪ್ ಅಷ್ಟು ಗೋಧಿ ಹಿಟ್ಟು, ಅರ್ಧ ಬಾಟ್ಲಷ್ಟು ಮೊಸರು, ಒಂಚೂರು ಹುಳಿ ಇದ್ರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ, ಅರ್ಧ ಬಾಟ್ಲು. ಮುಕ್ಕಾಲು ಬಟ್ಲಷ್ಟು ರವೆ, ಸೂಜಿ ಇಲ್ಲಾಂದ್ರೆ ಮೀಡಿಯಂ ರವೆ ಯಾವ್ದಾದ್ರು ತಗೊಬೋದು. ಮುಕ್ಕಾಲು ಬಟ್ಲು, ಒಂದು 1/2 ಟೇಬಲ್ಸ್ಪೂನ್ ಅಷ್ಟು ಸಾಲ್ಟ್, ಒಂದು 2 ಟೇಬಲ್ಸ್ಪೂನ್ ಅಷ್ಟು ತುಪ್ಪ. ನೀರು ಹಾಕೊಂಡು ಗಂಟು ಇಲ್ಲದೆ ಇರೋ ಥರ ಕ್ಲೀನಾಗಿ ಕಲಸ್ಕೊಳ್ಳಿ. ಓಕೆ, ನೋಡ್ಬೋದು ಈ ಥರ ಮಾಡ್ಕೊಳ್ಳಿ. ದೋಸೆ ಹಿಟ್ಟು ಬ್ಯಾಟರ್ ಅಷ್ಟೇ, ಇನ್ನೊಂಚೂರು ಗಟ್ಟಿ ಆದರೆ ನೀರು ಆ್ಯಡ್ ಮಾಡ್ಬೋದು. ನಾನು ಫಸ್ಟ್ ಹೇಳ್ತೀನಿ ಇನ್ನೊಂದು ಸರಿ ಏನೇನು ಆ್ಯಡ್ ಮಾಡಿದೆ ಅಂತ. ಇದರಲ್ಲಿ 1 ಕಪ್ ತೊಗೊಳ್ಳಿ ಮೆಷರ್ಮೆಂಟ್ಗೆ. ಈ ಕಪ್ಪಲ್ಲಿ 1.5 ಕಪ್ ಅಷ್ಟು ಗೋಧಿ ಹಿಟ್ಟು, ಆಮೇಲೆ 1/4 ಕಪ್ ಅಷ್ಟು ರವೆ, 1/2 ಕಪ್ ಅಷ್ಟು ಮೊಸರು, ಆಮೇಲೆ ಚೂರು ಉಪ್ಪು, 1/2 ಟೇಬಲ್ಸ್ಪೂನ್ ತುಪ್ಪ. ಇಷ್ಟು ಹಾಕ್ಕೊಂಡು ಗಂಟು ಇಲ್ಲದೆ ಇರೋ ಥರ ಕ್ಲೀನಾಗಿ ಕಲಸಿ ಒಂದು 5-10 ನಿಮಿಷ ಸೈಡ್ಗೆ ಎತ್ತಿಡಿ, ಯಾಕಂದರೆ ರವೆ ಎಲ್ಲ ಕ್ಲೀನಾಗೆ ನೆನೆಯುತ್ತೆ. ಅಷ್ಟೊತ್ತಿಗೆ ಯಾವ್ದಾದ್ರು ಪಲ್ಯ ಪ್ರಿಪೇರ್ ಮಾಡ್ಬೋದು. ಇವತ್ತು ನಾನು ಇದಕ್ಕೆ ಆಲೂಗೆಡ್ಡೆ ಪಲ್ಯ ಮಾಡ್ತಾ ಇದ್ದೀನಿ. ಹೇಗೆ ಮಾಡ್ತೀನಿ ಆಲೂಗೆಡ್ಡೆ ಪಲ್ಯ ಅನ್ನೋದನ್ನು ತೋರಿಸ್ತೀನಿ, ಬನ್ನಿ ನೋಡ್ಕೊಂಬರೋಣ. ಒಂದು 3 ಟೇಬಲ್ಸ್ಪೂನ್ ಅಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ಒಂದು 1/2 ಟೇಬಲ್ಸ್ಪೂನ್ ಅಷ್ಟು ಸಾಸಿವೆ, ಒಂದು 1/2 ಟೀಸ್ಪೂನ್ ಅಷ್ಟು ಜೀರಿಗೆ, ಒಂದು 2 ಟೇಬಲ್ಸ್ಪೂನ್ ಅಷ್ಟು ಕಡಲೆಬೇಳೆ, 1 ಟೇಬಲ್ಸ್ಪೂನ್ ಅಷ್ಟು ಉದ್ದಿನ ಬೇಳೆ. ಈಗ ಒಂದು ಸ್ವಲ್ಪ ಕರಿಬೇವು, ಆಮೇಲೆ 1 ದಪ್ಪದು ಈರುಳ್ಳಿ ಉದ್ದುದ್ದಕ್ಕಾಗಿ ಎತ್ಕೊಂಡಿದ್ದೀನಿ ನಾನು, ಆಮೇಲೆ 1/5 ಮೆಣಸಿನ್ಕಾಯಿ. ಮೂರು ಆಲೂಗೆಡ್ಡೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ, ಈ ಥರ ಸುಮ್ಮನೆ ಕ್ಯೂಬ್ಸ್ ಥರ ಮಾಡಿಟ್ಟಿದ್ದೀನಿ. ಸ್ಮ್ಯಾಶ್ ಮಾಡಿದ್ರೆ ಆಗತ್ತೆ, ಕೈಯಲ್ಲೇ ಸ್ಮ್ಯಾಶ್ ಮಾಡ್ಬೋದು. ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ 3 ಆಲೂಗೆಡ್ಡೆ. ಆ್ಯಂಡ್ ಲಾಸ್ಟ್ಗೆ ಕೊತ್ತಂಬರಿ. ಆಲೂ ಪಲ್ಯ ರೆಡಿ. ಇವಾಗ ದೋಸೆ ಹಾಕೋಣ, ಇನ್ನು ಸೈಡ್ಗೆ ತಿಳ್ತೀನಿ. ಪ್ರತಿ ಸತಿ ದೋಸೆ ಹಾಕೋದ್ಲು ಈ ಥರ ತವನ
ಸಿಮ್ಗಿಟ್ಕೊಳ್ಳಿ. ದೋಸೆ ಹಾಕಿದ ತಕ್ಷಣನೇ ಫ್ಲೇಮ್ನ ಹೈ ಮಾಡಿ ಚೂರು ತುಪ್ಪ ಆ್ಯಡ್ ಮಾಡ್ತೀನಿ, ನೀವು ಆಯಿಲ್ ಬೇಕಾದ್ರೂ ಆ್ಯಡ್ ಮಾಡ್ಬೋದು. ಮತ್ತೆ ಫ್ಲೇಮ್ ಲೋ ಮಾಡಿ ಈ ತರ ಎಲ್ಲ ಬ್ರೌನ್ ಆಗಿ ರೋಸ್ಟ್ ಆಗ್ತಾ ಇದೆ ಅನ್ನುವಾಗ ಇನ್ನೊಂದ್ ಸೈಡ್ಗೆ ಫ್ಲಿಪ್ ಮಾಡಿ ಈಸಿಯಾಗಿ ಬರುತ್ತೆ. ಓಕೆ, ಫಸ್ಟು ನಾನು ಮೇಕಪ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ, ಆಮೇಲೆ ಏರ್ ಸ್ಟೈಲ್ನ ತೋರಿಸ್ತೀನಿ. ಫಸ್ಟು ನಾನು ಆಲ್ರೆಡಿ ಇವಾಗ ಈ ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿದ್ದೀನಿ. ಇದು ಬಂದುಬಿಟ್ಟು ಲ್ಯಾಕ್ಮಿ ಅವ್ರದು. ನಾನು ಇದೆಲ್ಲ ಪ್ರಾಡಕ್ಟ್ಸ್ ಲಿಂಕ್ಸ್ನ ಅಮೆಝಾನ್ಗೆ ಆ್ಯಡ್ ಮಾಡಿರ್ತೀನಿ, ನೀವು ಹೋಗಿ ಒಂದ್ಸತಿ ಚೆಕ್ ಮಾಡ್ಬೋದು. ಹಾಗೆ ಈ ಲಿಪ್ ಬಾಮ್ನ ಈಗ ಕೂಡ ಯೂಸ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ವರ್ಟಿಕ್ ಅವ್ರದು ಬಯೋ ಆಲ್ಮಂಡ್ ಯೂಸ್ ಮಾಡಿದ್ದೀನಿ. ಇದಾದಮೇಲೆ ನಾನು ನೆನ್ನೆ ಎಕ್ಸಾಕ್ಟಾಗಿ ಹೇಗೆ ಮಾಡಿಕೊಂಡೆ ಅದೇ ರೀತಿ ತೋರಿಸ್ತಾ ಇದ್ದೀನಿ. ಪಾಂಡ್ಸ್ದು ಬಿ ಬಿ ಕ್ರೀಮ್, ಇದು ಬಂದುಬಿಟ್ಟು ನಂತರ ಹಳೇದಿತ್ತು, ಇದು ಸ್ವಲ್ಪ ಇತ್ತು, ಈಗ ಬರುತ್ತಲ್ಲೋ ಗೊತ್ತಿ. ಓಕೆ, ಇದೊಂಚೂರು ತೊಗೊಂಡು ಇದು ನ್ಯೂ ಒನ್ ಇದೊಂದು ಸ್ವಲ್ಪ ಹಾಕೊಂಡೆ. ನಾನು ಯಾವುದೇ ರೀತಿ ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡಿಲ್ಲ. ನಾನು ಮನೇಲೇ ವೀಡಿಯೋ ಎಲ್ಲ ಅಂದರೆ ಸ್ವಲ್ಪ ಫಾಸ್ಟಾಗಿ ಮಾಡ್ಕೊತೀನಿ, ಯಾಕಂದರೆ ಮೇಕಪ್ಪೇ ಒನ್ ಅವರ್ ಮಾಡ್ಕೊಂಡು ಕೂತ್ಕೊಂಡ್ರೆ ವೀಡಿಯೋ ಮಾಡೋಷ್ಟಕ್ಕೆ ಇನ್ನೂ ಲೇಟ್ ಆಗುತ್ತೆ, ಅದನ್ನು ಎಡಿಟ್ ಮಾಡೋಕ್ಕೆ ಇನ್ನೂ ಲೇಟ್ ಆಗುತ್ತೆ. ಹಾಗಾಗಿ ಸ್ಪೀಡಾಗಿ ಹೇಗಾಗುತ್ತೆ ಆ ಥರ ಮಾಡ್ಕೊತೀನಿ. ನೆಕ್ಸ್ಟು ಹೈಲೈಟರ್, ಇದು ಬಂದುಬಿಟ್ಟು ಮೆಬಿಲೈನ್ ಅವ್ರದ್ದು. ನಾನು ಯಾವುದೇ ರೀತಿ ಕಾಂಪ್ಯಾಕ್ಟ್ ಯೂಸ್ ಮಾಡಿಲ್ಲ, ಹಾಗೆ ಫೌಂಡೇಶನ್ ಕೂಡ ಯೂಸ್ ಮಾಡಿಲ್ಲ. ಸ್ಪಾಂಜಸ್ ಬ್ರಷ್ ಏನು ಯೂಸ್ ಮಾಡಿಲ್ಲ. ಲೈಟಾಗಿ ಈ ಥರ
ಸ್ಪ್ರೆಡ್ ಮಾಡಬೇಕು, ಇಲ್ಲಾಂದರೆ ಹೈಲೈಟರ್ ಹೋಗ್ಬಿಡುತ್ತೆ. ನಾನು ಯೂಶ್ವಲಿ ಕಾಂಪ್ಯಾಕ್ಟ್ ಯೂಸ್ ಮಾಡಲ್ಲ, ಯಾಕಂದರೆ ಅದು ಫೇಸಲ್ಲಿರೋ ಗ್ಲೋನ ಆಡ್ ಮಾಡುತ್ತೆ ಅಂತ ಅಷ್ಟೇ. ನೆಕ್ಸ್ಟು ಲಿಪ್ಸ್ಟಿಕ್, ಅನ್ಕೋ ಲಾಸ್ಟಲ್ಲಿ ಲಿಪ್ಸ್ಟಿಕ್ ಆ್ಯಡ್ ಮಾಡ್ತಾರಲ್ವ ಅಂತ. ನಾನು ಇದೇ ಫಸ್ಟ್ ಮಾಡಬೇಕು, ಅದೇ ಫಸ್ಟ್ ಮಾಡಬೇಕಂತ ಏನಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಐ ಮೇಕಪ್. ಐ ಮೇಕಪ್ ನಾನು ಇದು ಸ್ವಿಸ್ ಬ್ಯೂಟಿದು, ಇದರಲ್ಲಿ ಲಾಸ್ಟ್ ಶೇಡ್ ಇದನ್ನು ಕೈಯಲ್ಲೇ ತೊಗೊಂಡಿದ್ದೀನಿ. ನೀವು ಅನ್ಕೋಬೋದು ಮೇಕಪ್ ಮಾಡುವಾಗ ಬ್ರಷ್ಷು ಸ್ಪಾಂಜ್ ಎಲ್ಲ ತೋರಿಸ್ತಾರೆ, ಇವ್ರು ಯಾಕೆ ಹಿಂಗೆ ಮಾಡ್ಕೊತಾರೆ ಅಂತ ಹೇಳೇನಲ್ಲ. ವೀಡಿಯೋ ಮಾಡೋ ಮುಂಚೆ ಸ್ವಲ್ಪ ಸ್ಪೀಡಾಗೆಲ್ಲ ಮಾಡ್ಕೊಬೇಕು ಅಂತ ಈ ಥರ ಮಾಡ್ಕೊತೀನಿ. ನೆಕ್ಸ್ಟ್ ಕಾಜಲ್, ಇದು ಬಂದುಬಿಟ್ಟು ಲ್ಯಾಕ್ಮಿ ಅವ್ರದ್ದು ಬ್ಲ್ಯಾಕ್ ಕಲರ್. ಇದರಲ್ಲೇ ನಾನು ಐಲೈನನ್ನು ಕೂಡ ಅಪ್ಲೈ ಮಾಡಿದ್ದೀನಿ. ಈ ಕ್ಯಾಮ್ರಾ ನೋಡ್ಕೊಂಡು ಮಾಡೋದು ತುಂಬ ಕಷ್ಟ. ಓಕೆ, ಇಷ್ಟು ಮಾಡ್ಕೊಂಡಾದಮೇಲೆ ಮತ್ತೆ ಹೈಲೈಟರ್ನ ತಗೊಂಡು ಈ ಕಾರ್ನರ್ಗೆ ಈ ಥರ ಅಪ್ಲೈ ಮಾಡಿ, ಚೂರು ಈ ಥರ ಸ್ಪ್ರೆಡ್ ಮಾಡಿ. ಈ ಥರ ಈ ಎಂಡಗಾದರೂ ಟಚ್ ಆಗಬೇಕು ಆ ಥರ. ಇನ್ನೊಂಚೂರು ನೆಕ್ಸ್ಟ್ ಇದೇ ಐ ಶ್ಯಾಡೋ ಪ್ಯಾಲೆಟಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಬ್ರೌನ್ ಟಾಪ್ ಒನ್, ಅದನ್ನು ಚೂರು ತಗೊಂಡು ಈ ಕೆಳಗಡೆ ಈ ಥರ ಸ್ಪ್ರೆಡ್ ಅಷ್ಟೆ. ಆ್ಯಂಡ್ ಮಸ್ಕಾರ, ಇದು ಬಂದುಬಿಟ್ಟು ಮೆಪಿಲೈನ್ ಅವ್ರದ್ದು. ನೋಡ್ಬೋದು ಇಷ್ಟೇ ಮೇಕಪ್ ನೆನ್ನೆ ಕೂಡ ನಾನು ಮಾಡ್ಕೊಂಡಿದ್ದು, ಈಗ ಹೇರ್ ಸ್ಟೈಲ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಇದು ಅಷ್ಟೇ ತುಂಬ ಈಸಿ ಹೇರ್ ಸ್ಟೈಲ್. ಏನು ಬೇಕಂದ್ರೆ ಒಂದು ಕ್ಲಿಪ್ಪು ಈ ಥರದ್ದು, ಇಲ್ಲ ಬನಾನಾ ಕ್ಲಿಪ್ ಯಾವ್ದಾದ್ರು ಆಗುತ್ತೆ. ನೆಕ್ಸ್ಟ್ ಒಂದಷ್ಟು ಕ್ಲಿಪ್ಸ್. ಫಸ್ಟ್ ಕೂಂಬೇನು ಯೂಸ್ ಮಾಡಿಬಿಡಿ, ಕೈಯಲ್ಲಿ ಯೂಸ್ ಮಾಡಿ. ಈ ಥರ ಹಿಂದೆವ್ರಿಗೂ ಹಾಕಿ, ಇಲ್ಲಿ ಈ ಥರದ್ದು ಒಂದು ಯಾವ್ದಾದ್ರು ಟಿಕ್ ಟಿಕ್ ಕ್ಲಿಪ್ಪು ಎಲ್ಲ ಬಾಬಿ ಪಿನ್ ಯಾವ್ದಾದ್ರು ಹಾಕಿ ಇನ್ಸೆಕ್ಯೂರ್ ಮಾಡೋದಷ್ಟೇ. ಸ್ವಲ್ಪ ಲೂಸಾಗಿ ಮಾಡಿ, ತುಂಬ ಟೈಟಾಗಿ ಮಾಡಬೇಡಿ. ನೆಕ್ಸ್ಟ್ ಸೆಕೆಂಡ್, ಇದು ಫಸ್ಟ್ ಒನ್. ಸೆಕೆಂಡ್ ಒನ್ ಏನು ಮಾಡಬೇಕಂದ್ರೆ ಆ ಸೈಡ್ಗೆ
ಫಸ್ಟ್ ಒನ್ ಈ ಸೈಡಿಗೆ ಮಾಡಿದ್ರೆ ನೆಕ್ಸ್ಟ್ ಒನ್ ಅಪೋಸಿಟ್ ಸೈಡಿಗೆ ಮಾಡಿ. ಈ ಥರ ಹಂಗೆ ಟ್ವಿಸ್ಟ್ ಮಾಡೋದಷ್ಟೆ. ತುಂಬ ಈಸಿ, ಹೇಗೆ ಅಂತ ತೋರಿಸ್ತೀನಿ. ಈ ಥರ ಟ್ವಿಸ್ಟ್ ಮಾಡಿ ಟ್ವಿಸ್ಟ್ ಮಾಡಿ ಒಂದು ಕ್ಲಿಪ್ ಹಾಕಿ. ನೆಕ್ಸ್ಟ್ ಒನ್ ಮುಗಿದು ಈ ಸೈಡ್ ಆಯಿತು. ನೆಕ್ಸ್ಟ್ ಇದು ಆಪೋಸಿಟ್. ನೆಕ್ಸ್ಟ್ ಒನ್ ಈ ಸೈಡ್ಗೆ. ಈ ಥರ ಮಾಡಿದ್ಮೇಲೆ ನೋಡಿ, ನಾಲ್ಕು ಈ ಥರ ಮಾಡಿದಾಗ ಫಸ್ಟ್ ಒನ್ ಈ ಸೈಡ್ಗೆ, ನೆಕ್ಸ್ಟ್ ಒನ್ ಅದ್ರ ಆಪೋಸಿಟ್ ಈ ಸೈಡ್ಗೆ, ನೆಕ್ಸ್ಟ್ ಒನ್ ಆಪೋಸಿಟ್ ಈ ಸೈಡ್ಗೆ, ನೆಕ್ಸ್ಟ್ ಈ ಸೈಡ್ಗೆ. ಈ ಥರ ರ್ಯಾಂಡಮ್ ಆಗಿ ಮಾಡ್ಕೊಡಿ, ಯಾವ ಸೈಡ್ ಆ ಥರ ಏನಿಲ್ಲ. ಹಿಂಗೆ ಮಾಡ್ಕೊಂಡು ಇದು ಕಿವಿಯ ಥ್ರೆಡನ್ನು ಹಿಂದೆ ತೊಗೊಂಡು ಒಂದು ಬನಾನ ಕ್ಲಿಪ್ ಇಲ್ಲಾಂದರೆ ಯಾವ್ದಾದ್ರು ಕ್ಲಿಪ್ನ ಕ್ಲಿಪ್ ಮಾಡಿ. ನಾನು ನೆನ್ನೆ ಏನು ಮಾಡಿದೆ ಅಂದರೆ ಒಂಚೂರು ಕೂದಲು ಈ ಥರ ಮುಂದೆ ಹಾಕ್ಕೊಂಡಿದ್ದೆ ಅಷ್ಟೇ, ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಸೇಮ್ ಮೇಕಪ್, ಸೇಮ್ ಹೇರ್ ಸ್ಟೈಲ್. ಈ ಥರ ಕೂದಲೆಲ್ಲ ಒಂಚೂರು ಅಂದರೆ ಬಿಟ್ಕೊಂಡಾದ್ಮೇಲೆ ಇಯರಿಂಗ್, ನಾನು ಅದೇ ಇಯರಿಂಗ್ ಹಾಕಿ ತೋರಿಸ್ತಾ ಇದ್ದೀನಿ ಸೇಮ್ ನಿಮಗೆ ಕಾಣಿಸ್ಬೇಕು ಅಂತ. ಬಿಂದಿ ಒಂದು ಮಿಸ್ಸಿಂಗ್, ಬಿಂದಿನೂ ಇಟ್ಕೊಂಡು ಬಿಡ್ತೀನಿ. ಓಕೆ, ಬಿಂದಿ ಕೂಡ ಇಟ್ಕೊಂಡಿದ್ದೀನಿ. ಮೇಕಪ್ ಹೇರ್ ಸ್ಟೈಲ್ ಎಲ್ಲ ಹೇಗಿದೆ, ನೆನ್ನೆ ಥರನೇ ಇದೆಯಾ? ಹೀಗೆ ಮಾಡ್ಕೊಂಡಿದ್ದು, ಹಾಗೆ ತೋರಿಸಿದ್ದೀನಿ. ಹಾಗೆ ಎಷ್ಟೊಂದು ಜನ ಬ್ಲೌಸ್ ಕೂಡ ತೋರಿಸಿ ಅಂತ ಹೇಳ್ತಾ ಇದ್ರಿ, ಒಂದ್ಸತಿ ಬ್ಲೌಸ್ನ ತೋರಿಸ್ತೀನಿ. ತುಂಬ ಸಿಂಪಲ್ ಬ್ಲೌಸ್, ಏನು ಮಾಡಿಸಿಲ್ಲ ನಾನು. ಸೇಮ್ ಬ್ಲೌಸ್, ಏನೂ ಇಲ್ಲ ಡಿಸೈನ್, ಬ್ಯಾಕು ಅಷ್ಟೇ. ಓಕೆ ಗೈಸ್, ನೋಡಿದ್ರಲ್ಲ ಬ್ರೇಕ್ಫಾಸ್ಟ್ ಹೇಗಿತ್ತು, ಹಾಗೆ ಮೇಕಪ್ ಮತ್ತು ಹೇರ್ ಸ್ಟೈಲ್ ಹೇಗೆಲ್ಲ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ತುಂಬ ಕ್ವಿಕ್ಕಾಗಿ ಮಾಡ್ಕೋದು, ನಾನಂತೂ ವೀಡಿಯೋಗೋಸ್ಕರ ಹೀಗೆ ಮಾಡ್ಕೊಳ್ಳೋದು. ಯಾಕಂದರೆ ಪ್ರತಿ ಸತಿ ವೀಡಿಯೋಗೋಸ್ಕರ ಅರ್ಧ ಅವರ್ ಮೇಕಪ್ ಮಾಡಿಕೊಂಡು ಹೇರ್ ಸ್ಟೈಲ್ ಮಾಡ್ಕೊಂಡಿರೋಕ್ಕಾಗಲ್ವಲ್ಲ. ಕ್ವಿಕ್ಕಾಗಿ ಏನಾದರೂ ಮಾಡಿಕೊಂಡ್ರೆ ವೀಡಿಯೋ ಮಾಡೋಕ್ಕೂ ಸ್ವಲ್ಪ ಎನರ್ಜಿ ಇರುತ್ತೆ, ಎಲ್ಲ ಮೇಕಪ್ ಮಾಡ್ಕೊಂಡಾನೆ ನಮಗೆ ಸಾಕಾಗಿ ಹೋಗಿರುತ್ತೆ. ಹಾಗಾಗಿ ನಾನು ಈ ಥರ ಮೇಕಪ್ನ ಮಾಡ್ಕೊತೀನಿ ವೀಡಿಯೋಗೆ ಅಂತ ಮಾಡುವಾಗ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋಣ ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್, ಸ್ಟೇ ಹೋಮ್, ಸ್ಟೇ ಸೇಫ್.